ನೋಡಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ನೀವೇನಾದ್ರೂ ಗೂಡ್ಸ್ ವೆಹಿಕಲ್ ಗಳನ್ನ ಖರೀದಿ ಮಾಡ್ಬೇಕಂತ ಇದ್ರೆ ಅಥವಾ ಟ್ಯಾಕ್ಸಿಯನ್ನ ಖರೀದಿ ಮಾಡ್ಬೇಕಂತ ಇದ್ರೆ ಈ ವಿಡಿಯೋನ ಕಂಪಲ್ಸರಿ ನೋಡಿ. ಹೌದು ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಗೂಡ್ಸ್ ವೆಹಿಕಲ್ ಲೋನ್ ಸ್ಕೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ. ಅಂದ್ರೆ ಯಾವುದೇ ತರ ಗೂಡ್ಸ್ ವೆಹಿಕಲ್ ನ ನೀವು ಖರೀದಿ ಮಾಡ್ಬೇಕಂತಿದ್ರೆ ಅಥವಾ ಟ್ಯಾಕ್ಸಿಯನ್ನ ಖರೀದಿ ಮಾಡ್ಬೇಕಂತಿದ್ರೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಿ ಈ ಸ್ಕೀಮ್ ಮುಖಾಂತರ ಸಾಲ ಸೌಲಭ್ಯವನ್ನು ಪಡಿಬಹುದು ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ. ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಗೂಡ್ಸ್ ವೆಹಿಕಲ್ ನ ಖರೀದಿ ಮಾಡ್ಬೇಕಂತಿರ್ತಾರೆ. ಅಂದ್ರೆ ಗೂಡ್ಸ್ ವೆಹಿಕಲ್ ಅಂತಂದ್ರೆ ಏನು, ಸರಕುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವಂತ ಒಂದು ವೆಹಿಕಲ್ ಗಳನ್ನ ಖರೀದಿ ಮಾಡ್ಬೇಕಂತಿರ್ತಾರೆ. ಬಹಳಷ್ಟು ವೆಹಿಕಲ್ ಗಳನ್ನ ನೀವು ನೋಡಿರ್ಬೋದು, ಗೂಡ್ಸ್ ವೆಹಿಕಲ್ ಗಳನ್ನ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಟ್ಯಾಕ್ಸಿ ಅಂದ್ರೆ ಏನು, ಪ್ಯಾಸೆಂಜರ್ ಟ್ಯಾಕ್ಸಿಗಳನ್ನ ನೀವು ನೋಡಿರ್ಬೋದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರನ್ನ ಕರೆದೊಯ್ಯುವಂತ ಒಂದು ಪ್ಯಾಸೆಂಜರ್ ಟ್ಯಾಕ್ಸಿಗಳನ್ನ ನೀವೇನಾದ್ರೂ ಖರೀದಿ ಮಾಡ್ಬೇಕಂತಿದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ನಿಮಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಂದ್ರೆ ಇಲ್ಲಿ ಲೋನ್ ಕೂಡ ಸಿಗುತ್ತೆ ಮತ್ತೆ ಸಬ್ಸಿಡಿ ಕೂಡ ನಿಮಗೆ ಎರಡೂ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಗೂಡ್ಸ್ ವೆಹಿಕಲ್ ಗಳ ಒಂದು ಖರೀದಿ ಮಾಡೋಕೆ, ಟ್ಯಾಕ್ಸಿಯನ್ನ ಖರೀದಿ ಮಾಡೋಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಯಾವ ಕೆಟಗರಿಯವರು ಈ ಒಂದು ಗೂಡ್ಸ್ ವೆಹಿಕಲ್ ಮತ್ತೆ ಟ್ಯಾಕ್ಸಿಯನ್ನ ಖರೀದಿ ಮಾಡೋಕೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಮತ್ತೆ ಇದರ ಒಂದು ಲಾಸ್ಟ್ ಡೇಟ್ ಏನಿದೆ, ಅಂದ್ರೆ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ನನ್ನ ಹೊಸ ಚಾನಲ್ ಅನ್ನ ಓಪನ್ ಮಾಡಿದ್ದೀನಿ. ಅದು ಅಡುಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಚಾನಲ್ ಆಗಿದೆ, ಭಾವನ ಅಡುಗೆ ಮನೆ ಅಂತ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಅಲ್ಲಿ ಆ ಒಂದು ಅಡುಗೆ ಕಾರ್ಯಕ್ರಮದ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನನ್ನ ಮೇನ್ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ನೀಡಿದ್ರೆ ಅದೇ ರೀತಿಯಾದಂತಹ ಸಪೋರ್ಟ್ ಅನ್ನ ಆ ಒಂದು ಚಾನಲ್ಗೆ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ. ಫ್ರೆಂಡ್ಸ್, ಮೊದಲಿಗೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರೂ ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ನಲ್ಲಿ kmdc.kr.nic.in ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಾಂದ್ರೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ನೀವು ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ನೋಡ್ತಿರ್ಬೋದು ನಿಮಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ. ಹೌದು ಫ್ರೆಂಡ್ಸ್, ಈ ಒಂದು ಗೂಡ್ಸ್ ವೆಹಿಕಲ್ ಲೋನ್ ಮತ್ತೆ ಟ್ಯಾಕ್ಸಿ ಲೋನ್ ಅನ್ನ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಪಡಿಬೇಕಾದ್ರೆ ಯಾವ ಕೆಟಗರಿಯವರು ಈ ಒಂದು ಯೋಜನೆಗೆ ಅಥವಾ ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಪಸಂಖ್ಯಾತರು ಅಂತಂದ್ರೆ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ಸ್ ಮತ್ತೆ ಏನು ಸಿಖ್ ಧರ್ಮದವರಾಗಿರ್ಬೋದು, ಪ್ಯಾರಿಸ್ ಧರ್ಮದವರಾಗಿರ್ಬೋದು, ಮತ್ತೆ ಜೈನ್ ಧರ್ಮದವರು, ಬುದ್ಧಿಸ್ಟ್ ಧರ್ಮದವರು, ಇವರುಗಳು ಏನಿದ್ದಾರೆ ಈ ಒಂದು ಅಲ್ಪಸಂಖ್ಯಾತರ ಕೆಟಗರಿಗೆ ಬರ್ತಾರೆ ಅಂತ ಹೇಳ್ಬೋದು. ಇವರು ಮಾತ್ರ ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ಗೂಡ್ಸ್ ವೆಹಿಕಲ್ ಲೋನ್ನ ಮತ್ತೆ ಟ್ಯಾಕ್ಸಿ ಲೋನ್ನ ನೀವು ಪಡಿಬಹುದು. ಫ್ರೆಂಡ್ಸ್, ಈ ಆಫೀಸಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ಮೇಲೆ ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ಇಲ್ಲಿ ನೋಡ್ತಿರ್ಬೋದು, ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಆಪ್ಷನ್ ಕಾಣ್ತಾ ಇದೆ, ಗೂಡ್ಸ್ ವೆಹಿಕಲ್ ಲೋನ್ ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಅರ್ಜಿ ನಮೂನೆ ಏನಿದೆ ಈ ರೀತಿಯಾಗಿ ಬರುತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಿಮಗೆ ಯಾವ ಸ್ಕೀಮ್ ಅಡಿ ನೀವು ಏನು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅಂತ ಕೇಳುತ್ತೆ. ಇದು ಆಟೋಮೆಟಿಕ್ ಆಗಿ ಬಂದಿರುತ್ತೆ, ಗೂಡ್ಸ್ ವೆಹಿಕಲ್ ಲೋನ್ ಅಂತ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆಪ್ಷನ್ ಕಾಣುತ್ತೆ. ಇದನ್ನ ಅದೇ ರೀತಿಯಾಗಿ ಇರಕ್ ಬಿಡಿ. ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಸಾಲದ ಉದ್ದೇಶ, ನೀವು ಯಾವ್ದನ್ನ ಏನು ಗೂಡ್ಸ್ ವೆಹಿಕಲ್ ಖರೀದಿ ಮಾಡೋಕೆ ಈ ಒಂದು ಅರ್ಜಿಯನ್ನ ಸಲ್ಲಿಸ್ತಿದ್ರೆ ಅಥವಾ ಟ್ಯಾಕ್ಸಿಯನ್ನ ಖರೀದಿ ಮಾಡೋಕೆ ಈ ಅರ್ಜಿಯನ್ನ ಸಲ್ಲಿಸಿದ್ರೆ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಗೂಡ್ಸ್ ವೆಹಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ, ನಿಮಗೆ ಬೇಕಾದಂತ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ಯಾವ ಗೂಡ್ಸ್ ವೆಹಿಕಲ್ ನಲ್ಲಿ ಯಾವ ಒಂದು ಗೂಡ್ಸ್ ವೆಹಿಕಲ್ ನ ನೀವು ಖರೀದಿ ಮಾಡ್ತಾ ಇದ್ರ. ಫ್ರೆಂಡ್ಸ್, ಇಲ್ಲಿನ ಹಲವಾರು ಗೂಡ್ಸ್ ವೆಹಿಕಲ್ ಗಳು ಇದಾವೆ, ನೀವು ಅದರ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನಾನು ಮಿನಿ ಟ್ರಕ್ ಅಂತ ಹಾಕಿದ್ದೀನಿ. ನಂತರ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಈ ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಂತರ ಅರ್ಜಿದಾರನ ವೈಯಕ್ತಿಕ ವಿವರಗಳನ್ನ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಫುಲ್ ಹೆಸರನ್ನ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ರೆಡ್ ಸೈಡ್ಗೆ ಹೆಸರು ಕನ್ನಡದಲ್ಲಿ ಹಾಕಿ ಅಂತ ಕೇಳುತ್ತೆ. ಸೊ ಇಲ್ಲಿ ಕನ್ನಡದಲ್ಲಿ ನೀವು ಹಾಕ್ಬೇಕಪ್ಪ ಅಂತಂದ್ರೆ ಮೇಲೆ ಹೊಸ ಟ್ಯಾಬ್ ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ನಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಹಾಕ್ಬೇಕಾಗುತ್ತೆ. ಕನ್ನಡ ಟೈಪಿಂಗ್ ಅಂತ ಇಲ್ಲಿ ಮೊದಲ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಜಸ್ಟ್ ನೀವು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಜಸ್ಟ್ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಬರುತ್ತೆ, ಅದನ್ನ ನೀವು ಏನ್ ಮಾಡ್ಬೇಕು ಜಸ್ಟ್ ಕಾಪಿ ಮಾಡ್ಬೇಕಾಗುತ್ತೆ. ಕಾಪಿ ಮಾಡಿ ಅಲ್ಲಿ ಎಲ್ಲಿ ಕನ್ನಡದಲ್ಲಿ ಹಾಕ್ರಂತ ಹೇಳಿರ್ತಾರಲ್ಲ ಅಲ್ಲಿ ನೀವು ಜಸ್ಟ್ ಪೇಸ್ಟ್ ಮಾಡ್ಬೇಕಾಗುತ್ತೆ. ಇದೇ ರೀತಿಯಾಗಿ ಇಲ್ಲಿ ತಂದೆ ಅಥವಾ ಗಂಡನ ಹೆಸರು ಕೂಡ ನಿಮಗೆ ಕೇಳಿರುತ್ತೆ, ಅದನ್ನು ಕೂಡ ನೀವು ಜಸ್ಟ್ ಇಲ್ಲಿ
ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ಬರುತ್ತೆ. ನೀವೇನ್ ಮಾಡಬೇಕು, ಜಸ್ಟ್ ಅದನ್ನ ಕಾಪಿ ಮಾಡಿ ಅಲ್ಲಿ ಆ ಒಂದು ಜಾಗದಲ್ಲಿ ನೀವು ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕನ್ನಡ ಟೈಪಿಂಗ್ನ ಯೂಸ್ ಮಾಡ್ಕೊಂಡು ಕನ್ನಡದಲ್ಲಿ ಹೆಸರನ್ನ ಹಾಕ್ಬೋದು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಅರ್ಜಿದಾರರು ಏನಾದರೂ ಗಂಡ್ಮಕ್ಕಳಾಗಿದ್ದರೆ ಇಲ್ಲಿ ಸನ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಹೆಣ್ಮಕ್ಕಳಾಗಿದ್ದರೆ ನೀವು ಮ್ಯಾರೇಡ್ ಆಗಿದ್ದರೆ ವೈಫ್ ಆಫ್ ಅಂತ ಸೆಲೆಕ್ಟ್ ಮಾಡ್ಬೋದು, ಅಥವಾ ಮ್ಯಾರೇಜ್ ಆಗಿಲ್ಲ ಅಂದರೆ ಡಾಟರ್ ಆಫ್ ಅಂತ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಂತರ ತಂದೆ ಹೆಸರು ಅಥವಾ ಗಂಡನ ಹೆಸರು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಸೇಮ್ ತಂದೆ ಅಥವಾ ಗಂಡನ ಹೆಸರನ್ನ ಕನ್ನಡದಲ್ಲಿ ನೀವು ಹಾಕಿ ಅಂತ ಕೇಳುತ್ತೆ. ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಹಾಕ್ಬೇಕು. ನಂತರ ನೀವು ಮೇಲ್ ಫಿಮೇಲ್ ಅನ್ನೋದನ್ನ ಈ ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಅರ್ಜಿ ಸಲ್ಲಿಸುವಂತ ಅರ್ಜಿದಾರರು ಅಂಗವಿಕಲರ ಅಂತ ಕೇಳುತ್ತೆ. ಅಂಗವಿಕಲರು ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಂದ್ರೆ ನೋ ಅಂತ ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ವಿದ್ಯಾ ಅರ್ಹತೆ ಕೇಳುತ್ತೆ. ಈ ಲಿಸ್ಟ್ನಿಂದ ನೀವು ಎಷ್ಟು ಎಜುಕೇಶನ್ ನ ಮಾಡಿದಿರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿ ಎರಡು ರನ್ನಿಂಗ್ ಇರೋಂಥವನ್ನ ಹಾಕಿ. ಯಾಕಂದ್ರೆ ಯಾವುದೇ ಮಾಹಿತಿಯನ್ನ ಮೆಸೇಜ್ ಅಥವಾ ಇಮೇಲ್ ಮುಖಾಂತರ ನೀವು ತಿಳ್ಕೊಳೋಕೆ ಅನುಕೂಲ ಆಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅಥವಾ ಹೆಣ್ಮಕ್ಕಳಾಗಿದ್ದರೆ ನೀವು ವಿಡೋನ ಡೈವರ್ಸ್ ಕೇಸ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಹಾಕಿ ಫ್ರೆಂಡ್ಸ್. ನಂತರ ನಿಮ್ಮ ಊರಿನ ಒಂದು ಪಿನ್ ಕೋಡ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನೀವು ಕೊಟ್ಟಿರುವಂಥ ಅಡ್ರೆಸ್ಸು ಮತ್ತು ಈಗ ವಾಸ ಮಾಡುವಂಥ ಒಂದು ಅಡ್ರೆಸ್ಸು ಸೇಮ್ ಆಗಿತ್ತಪ್ಪ ಅಂತಂದರೆ ಈ ಬಾಕ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಊರಿನ ಪಿನ್ ಕೋಡು ಅವೇನಿದೆ ಆಟೋಮೆಟಿಕ್ಕಾಗಿ ಇಲ್ಲಿ ನೀವು ಬಾಕ್ಸ್ನ ಸೆಲೆಕ್ಟ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಫ್ರೆಂಡ್ಸ್, ನಂತರ ಕೆಳಗಡೆ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅಂತ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡು ರೇಷನ್ ಕಾರ್ಡ್ ನಂಬರ್ ಇದೇನು ಮ್ಯಾಂಡ್ರೇಟಿ ಇಲ್ಲ, ಹಾಕಂಗಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇದನ್ನು ಖಾಲಿ ಬಿಡ್ಬೋದು. ಫ್ರೆಂಡ್ಸ್, ಇಲ್ಲಿ ಕೆಂಪು ಕಲರ್ ಸ್ಟಾರ್ ಮಾರ್ಕ್ ಇರುವಂಥ ಕಾಲಮ್ಗಳನ್ನ ಕಂಪಲ್ಸರಿ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಜಾತಿ ಮತ್ತು ವಾರ್ಷಿಕ ಆದಾಯ ವಿವರಗಳನ್ನು ಕೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನಿರುತ್ತೆ, ಸಿಂಗಲ್ ಆಗಿದೆಯಾ ಅಥವಾ ಸಪ್ರೇಟ್ ಆಗಿದೆಯಾ ಅಂತ ಕೇಳುತ್ತೆ. ಇದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತೆ, ಆರ್ ಡಿ ನಂಬರ್ನ ಹಾಕಿ ಗೆಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆರ್ ಡಿ ನಂಬರು ಮತ್ತು ನಿಮ್ಮ ಜಾತಿ ಪ್ರವರ್ಗ ಯಾವ್ದು ಬರುತ್ತೆ, ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದನ್ನ ಆಟೋಮೆಟಿಕ್ಕಾಗಿ ಅದು ತಗೊಳುತ್ತೆ. ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಫ್ರೆಂಡ್ಸ್, ಬ್ಯಾಂಕ್ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ. ಅಂದರೆ ನಿಮ್ಮ ಅಕೌಂಟ್ ನಂಬರ್, ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ, ಯಾವ ಡಿಸ್ಟಿಕ್ನಲ್ಲಿದೆ, ಆ ಒಂದು ಶಾಖೆ ಯಾವುದು ಅನ್ನೋದನ್ನ ಹಾಕಬೇಕಾಗುತ್ತೆ. ನಂತರ ಆಟೋಮೆಟಿಕ್ಕಾಗಿ ಐ ಎಫ್ ಎಸ್ ಕೋಡ್ ಇಲ್ಲಿ ಬಂದಿರುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಸಾಲದ ವಿವರಗಳಂತ ಕೇಳುತ್ತೆ. ಅಂದರೆ ನೀವು ಯಾವ ಒಂದು ಗೂಡ್ಸ್ ವೆಹಿಕಲ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು ಖರೀದಿ ಮಾಡ್ಬೇಕಂತ ಇರ್ತಾರಲ್ಲ, ಆ ಒಂದು ಯೋಜನೆಯ ವೆಚ್ಚ ಅಂದರೆ ಎಷ್ಟು ಬೇಕಾಗುತ್ತೆ ಹಣ ಅನ್ನೋದನ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅನ್ನೋದನ್ನ ಇಲ್ಲಿ ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ನೀವು ಏನು ಕೆಲಸ ಮಾಡ್ಬೇಕಂತ, ಏನು ಗೂಡ್ಸ್ ವೆಹಿಕಲ್ನಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಟ್ಯಾಕ್ಸಿ ಫೀಲ್ಡ್ನಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ಹಾಕ್ಕೊಳ್ಳಿ. ನಂತರ ನಿಮಗೆ ಲೋನ್ನಲ್ಲಿ ಮತ್ತು ನಿಮಗೆ ಎಷ್ಟು ಲೋನ್ ನಿಮಗೆ ಅಂದಾಜು ಬೇಕಾಗ್ಬೋದು ಅನ್ನೋದನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ನಂತರ ಇದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರಾ ಅಂತ ಕೇಳುತ್ತೆ, ಎಸ್ ಆರ್ ನೋ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ಟ್ಯಾಕ್ಸಿ ಡೀಟೇಲ್ಸ್ ವಿವರಗಳಂತ ಇದೆ. ಅಂದರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ನ ಹಾಕಬೇಕಾಗುತ್ತೆ, ಬ್ಯಾಡ್ಜ್ ನಂಬರ್ನ ಹಾಕಬೇಕಾಗುತ್ತೆ, ಡಿ ಎಲ್ ಎಕ್ಸ್ಟ್ರಾಕ್ಟ್ ನಂಬರ್ನ ಹಾಕಬೇಕಾಗುತ್ತೆ. ಇವು ಕೂಡ ಮ್ಯಾಂಡೇಟರಿ ಆಗಿ ಇರ್ತಾವೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ದಾಖಲಾತಿಗಳು, ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿಗಳು ಇದ್ದಾವೆ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ನಿಮಗೆ ಎಜುಕೇಷನ್ ಸರ್ಟಿಫಿಕೇಟ್, ನಿಮ್ಮ ಹತ್ರ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪಿ ಯು ಸಿದು, ಮತ್ತು ಆ ಥರ ಡಾಕ್ಯುಮೆಂಟು ಕೂಡ ಇಲ್ಲಿ ಬೇಕಾಗುತ್ತೆ, ಅಥವಾ ಟಿ ಸಿ ಇದ್ರೂ ಕೂಡ ನಡೆಯುತ್ತೆ ನಿಮಗೆ. ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, ವೋಟರ್ ಐ ಡಿ ಕಾರ್ಡ್, ರೇಷನ್ ಕಾರ್ಡ್ ಇತ್ತಂದರೆ ಅದು ಕೂಡ ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಡಿ ಎಲ್ಲು, ಬ್ಯಾಡ್ಜು, ಮತ್ತು ಎಕ್ಸ್ಟ್ರಾ ನಂಬರು ಇದು ಕೂಡ ಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಕ್ಲರೇಷನ್ ಬೇಕಾಗುತ್ತೆ ನಿಮಗೆ. ನಂತರ ಇಲ್ಲಿ ಅದಕ್ಕೆ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ನಿಮಗೆ ಬೇಕಾಗುತ್ತೆ. ಮತ್ತು ಕೊಟೇಷನ್, ಅಂದರೆ ನೀವು ಏನು ಗೂಡ್ಸ್ ವೆಹಿಕಲ್ನ ತಗೊಂತೀರಾ ಅಥವಾ ಟ್ಯಾಕ್ಸಿಯನ್ನು ತಗೊಂತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಟೇಷನ್ ಕೂಡ ನಿಮಗೆ ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಲೆಟರ್ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಬ್ಯಾಂಕ್ ಲೆಟರ್ ಅಂತಂದರೆ ನೀವು ಯಾವ ಬ್ಯಾಂಕ್ನಲ್ಲಿ ಲೋನ್ ಮಾಡಿಸ್ಬೇಕಂತಿರ್ತೀರ ಅಲ್ಲಿ ಹೋಗಿ ಕೇಳಿದ್ರೆ ಬ್ಯಾಂಕ್ ಲೆಟರ್ ಕೊಡ್ತಾರೆ, ಆ ಒಂದು ಬ್ಯಾಂಕ್ ಲೆಟರ್ ಕೂಡ ಬೇಕಾಗುತ್ತೆ. ನೀವು ಇಲ್ಲಿ ನಂತರ ಕೆಳಗಡೆ ಬಂದರೆ ಅಗ್ರಿ ಬಟನ್ ಕಾಣುತ್ತೆ, ಬಾಕ್ಸ್ನ ಇಲ್ಲಿ ನೋಡ್ತಿರ್ಬೋದು, ಅಗ್ರಿ ಬಟನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಈ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ನಿಮಗೆ ಬರುತ್ತೆ, ಅದನ್ನು ಪ್ರಿಂಟ್ಔಟ್ ತಗೊಳ್ಬೇಕಾಗುತ್ತೆ. ಆ ಪ್ರಿಂಟ್ಔಟ್ ಜೊತೆಗೆ ನೀವು ಏನು ಮಾಡಬೇಕು, ಈ ದಾಖಲಾತಿಗಳು ಏನು ನೀವು ಸೆಲೆಕ್ಟ್ ಮಾಡಿದ್ರಲ್ಲ ಈ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಫೋಟೋ ಕೂಡ ಬೇಕಾಗುತ್ತೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ನೀವೇನು ಮಾಡಬೇಕು,
ಡಿಸೆಂಬರ್ 21ನೇ ತಾರೀಕು ಒಳಗಡೆಯಾಗಿ ನಿಮ್ಮ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಬಂದು ನಿಮಗೆ ಡಿಸೆಂಬರ್ 10 ಏನಿದೆ ಲಾಸ್ಟ್ ಡೇಟ್ ಆಗಿರುತ್ತೆ ಫ್ರೆಂಡ್ಸ್. ನಂತರ ನೀವು ಸ್ವಲ್ಪ ದಿನಗಳಾದ ನಂತರ ಇದರ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು. ಇಲ್ಲಿ ಮೇನ್ ಪೇಜ್ಗೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಅಕ್ನಾಲೆಜ್ಮೆಂಟ್ ಕಾಪಿಯಲ್ಲಿ ಅಪ್ಲಿಕೇಶನ್ ಐಡಿ ಬಂದಿರುತ್ತೆ, ಆ ಅಪ್ಲಿಕೇಶನ್ ಐಡಿನ ಹಾಕಿ ಗೆಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೀವು ಈಸಿಯಾಗಿ ಚೆಕ್ ಮಾಡಬಹುದು. ಹಾಗೂ ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಅನ್ನ ನೀವು ತಕೊಳ್ಬಹುದು, ಮತ್ತೆ ಅಪ್ಲಿಕೇಶನ್ ಐಡಿ ಮರ್ತೋಗಿದ್ರೆ ಅದನ್ನ ಒಂದು ಪ್ರಿಂಟ್ ಔಟ್ ತಕೊಳ್ಬಹುದು. ಮೊಬೈಲ್ ನಂಬರ್ ಕೂಡ ನೀವು ಚೇಂಜ್ ಮಾಡಬಹುದು, ಏನಾದರೂ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಪ್ಪ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಅಂದ್ರೆ ನೀವು ಚೇಂಜ್ ಮಾಡಬಹುದು. ಮತ್ತೆ ನೀವು ಹಾಕಿದಂತ ಅಪ್ಲಿಕೇಶನ್ನ ಡಿಲೀಟ್ ಕೂಡ ನೀವು ಮಾಡಬಹುದು. ಇಲ್ಲೇ ಡಿಲೀಟ್ ಯುವರ್ ಅಪ್ಲಿಕೇಶನ್ ಅಂತಿದೆ, ಅದು ಕೂಡ ನೀವು ಮಾಡಬಹುದು. ಈ ರೀತಿಯಾಗಿ ನೀವು ಗೂಡ್ಸ್ ವೆಹಿಕಲ್ ಅಥವಾ ಟ್ಯಾಕ್ಸಿಯನ್ನ ಖರೀದಿ ಮಾಡೋಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು.